ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವ, ಲಂಚ ಅನ್ನೋ ಭೂತದಿಂದ ಮುಕ್ತಿಯು ನಿನ್ನಿಂದಲ್ಲವ. ಓ ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ನಗುತ್ತಿರುವರು ಇವರಲ್ಲವ, ಸುಖನಾಗಿ ಇವರನ್ನೆಲ್ಲ ಸದೆಬಡಿಯೋ ನೀನಲ್ಲವ. ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೇ, ಇವರನ್ನುಳಿಸಿ ಬೆಳಗಿಸೋ ಕಾರ್ಯ ಅದುವೇ ನಿನ್ನದು ತಾನೇ. ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು, ನಿನ್ನ ಆಕ್ರೋಶಕ್ಕೆ ಭಾನು ಗುಡುಗುವುದು, ನಮ್ಮಯ ರಕ್ಷಣೆ ನಿನ್ನೆಯ ಹೊಣೆ. ಓ ದೇವನೇ ಗಬ ಸಿಂಹನ ಏನ್ ಸರ್ ಇದು, ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ನಿಜವಾದ ಜನನಾಯಕ ಅಂದ್ರೆ ಇವರೇ. ಯಾವ ಜನರಿಗೋಸ್ಕರ ಜಯಸಿಂಹ ಇದೆಲ್ಲ ಮಾಡ್ತಾ ಇದ್ದಾರೋ ಅವರ ಅಭಿಮಾನ ನೋಡಿ. ನಮ್ಮ ಕನ್ನಡಿಗರು ಅವರ ಪ್ರೀತಿ ಏನು ಅಂತ ತೋರಿಸ್ತಾ ಇದ್ದಾರೆ. ಜಯಸಿಂಹರವರ ವೇದನೆ ಏನು ಅಂತ ಜನ ನೋಡುವಂತಾಗಲಿ. ಚೀಫ್ ಜಸ್ಟಿಸ್ ಅವರ ಅನುಮತಿ ಪಡ್ಕೊಂಡು ಕೋರ್ಟ್ ಪ್ರೊಸೀಡಿಂಗ್ಗಳ ಲೈವ್ ಟೆಲಿಕಾಸ್ಟನ್ನು ಜನ ನೋಡುವ ವ್ಯವಸ್ಥೆ ಮಾಡಿ. ಯಾಕೆ? ಒಬ್ಬ ರೌಡಿನ ಇಟ್ಕೊಟ್ಟಿದ್ರೆ, ಒಬ್ಬ ಸ್ಮಗ್ಲರ್ನೋ ಗೂಂಡನೋ ಇಟ್ಕೊಟ್ಟಿದ್ರೆ ಪ್ರಮೋಷನ್ ಬಗ್ಗೆ ಹೆಮ್ಮೆ ಪಡ್ತಿದ್ದೆ ಸರ್. ಆದರೆ ನಾನು ನನ್ನ ದೇವ್ರನ್ನ ಇಟ್ಕೊಟ್ಟಿದ್ದೀನಿ, ಅದಕ್ಕೆ ಪ್ರಮೋಷನ್ ತೊಳಕ್ಕೆ ಮನಸ್ಸು ಬರಲಿಲ್ಲ ಸರ್. ಐ'ಮ್ ಸಾರಿ ಸರ್. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರ. ನಿಮ್ಮ ಹಾಗೆ ಎಲ್ಲರೂ ಅವರವ್ರ ಕೆಲಸಗಳನ್ನ ಮಾಡಿದ್ದಿದ್ರೆ ನನ್ನಂತವನಿಗೆ ಈ ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ನಿಜ ಹೇಳ ಸರ್, ನಾನು ಆರ್ ಸಿ ಕಾಲೇಜಲ್ಲಿ ಓದಿ ನಿಮ್ಮ ಶಿಷ್ಯನಾಗಿ ನಿಮ್ಮ ಆದರ್ಶಗಳನ್ನ ಬೆಳೆಸ್ಕೊಂಡು ನಿಮ್ಮ ಜೊತೆನೇ ಇರಬೇಕಾಗಿತ್ತು ಅನ್ನಿಸ್ತಿದೆ ಸರ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು ಸರ್. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳಿ. ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದನೋ ಅದನ್ನೇ ನಾನು ಮಾಡಿದ್ದೀನಿ. ಈ ಪ್ರಮಾಣ ಎಲ್ಲ ಯಾಕೆ ಸರ್?